ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಹನ್ನೊಂದು ಪಾಯಿಂಟ್ ಎರಡು ಪಾಯಿಂಟ್ ಒಂದು ಆಯತದ ಭಾಗಗಳಾಗಿ ತ್ರಿಭುಜಗಳು. ಬನ್ನಿ ಮಕ್ಕಳಿದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ಈಗ 8 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಬಾಹುಗಳುಳ್ಳ ಆಯತವನ್ನು ತೆಗೆದುಕೊಳ್ಳಿ. ನೋಡಿ, ಕೆಳ ಚಿತ್ರ ನೋಡಿ ಗೊತ್ತಾಗ್ತದಲ್ವಾ? ಸರಿ, 8 ಸೆಂಟಿಮೀಟರ್ ಉದ್ದ ಮತ್ತು 5 ಸೆಂಟಿಮೀಟರ್ ಅಗಲ ಇರುವಂತ ಒಂದು ಆಯತವನ್ನು ನಾವಿಲ್ಲಿ ತಗೊಂಡಿದ್ದೀವಿ ಅಲ್ವಾ? ಎರಡು ತ್ರಿಭುಜಗಳುಂಟಾಗುವಂತೆ ಕರ್ಣದ ಉದ್ದಕ್ಕೂ ಅದನ್ನು ಕತ್ತರಿಸಿ ಒಂದು ತ್ರಿಭುಜವನ್ನು ಇನ್ನೊಂದರ ಮೇಲೆ ಐಕ್ಯವಾಗುವಂತೆ ಇಡಿ. ಆ ಮಕ್ಳು ಏನ್ ಮಾಡ್ಬೇಕೀಗ? ನಿಮ್ ಕರ್ಣ ಗೊತ್ತಲ್ಲ ಅಂದ್ರೆ ಒಂದು ವಿರುದ್ಧ ದಿಕ್ಕು ಅಲ್ವಾ? ಈ ಕಡೆ ಇದರಿಂದ ಇನ್ನೊಂದು ವಿರುದ್ಧ ದಿಕ್ಕಿಗೆ ನಾವು ಎಳಿತೀವಿ, ಅದಕ್ಕೆ ಕರ್ಣ ಅಂತೀವಲ್ವಾ? ಆಯ್ತಾ ನೋಡಿ, ಆಯತದಲ್ಲಿ ಒಂದು ಕರ್ಣ ಎಳೆದ್ಬಿಟ್ಟು ಅವಾಗಲ್ಲಿ ಎರಡು ತ್ರಿಭುಜ ಉಂಟಾಗಿದೆ ಅಲ್ವಾ ಮಕ್ಳೇ? ಈಗ ಒಂದು ತ್ರಿಭುಜನ ಇನ್ನೊಂದು ತ್ರಿಭುಜ ಮೇಲೆ ಇಡೋದಕ್ಕೆ ಪ್ರಯತ್ನ ಮಾಡೋದು. ಬನ್ನಿ ನೋಡಂತ ಏನಾಗುತ್ತೆ? ಆ ನೋಡಿ, ಏನಾಯ್ತದು? ಆ ಐಕ್ಯವಾಗುವಂತ ಇಡಕ್ ಪ್ರಯತ್ನ ಮಾಡಿದಲ್ವಾ? ಅದ್ರ ಮೇಲೆ ಕರೆಕ್ಟ್ ಆಗಿ ಕೂತ್ಕೊಂಡಿದೆ ಅದು, ಸರಿಯಾಗಿ ಕೂತ್ಕೊಂಡಿದೆ ಅದು. ಎರಡೂ ತ್ರಿಭುಜಗಳು ಒಂದೇ ಅಳತೆಯನ್ನು ಹೊಂದಿವೆಯೇ? ಎರಡೂ ತ್ರಿಭುಜ ಒಂದೇ ಅಳತೆ ಹೊಂದಿವ್ಯಾ? ಹೌದು, ಎರಡೂ ತ್ರಿಭುಜಗಳಿಗೆ ಒಂದೇ ಅಳತೆ, ಒಂದೇ ತರ ಕಾಣ್ತಾ ಇದೆಯಲ್ವಾ? ಎರಡು ತ್ರಿಭುಜಗಳು ಹಾಗಾಗಿ ಒಂದೇ ಅಳತೆಯನ್ನು ಹೊಂದಿವೆ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ ಅಲ್ವಾ ಮಕ್ಳೇ? ಎರಡೂ ತ್ರಿಭುಜಗಳು ಸಮನಾದ ವಿಸ್ತೀರ್ಣವನ್ನು ಹೊಂದಿವೆ ಎಂದು ಹೇಳಬಲ್ಲಿರಾ? ಈ ಎರಡೂ ತ್ರಿಭುಜಗಳು ಸಮನಾದ ವಿಸ್ತೀರ್ಣ ಹೊಂದಿವೆ ಅಂತ ಹೇಳಕ್ಕಾಗತ್ತಾ? ಮತ್ತೆ ಏನ್ ಮಾಡಂತೆ ನೋಡಿ, ಆ ತ್ರಿಭುಜನ ತಗೊಂಡು ಒಂದ್ರ ಮೇಲೆ ಇನ್ನೊಂದನ್ ಕೂಡ್ಸಕ್ಕೆ ಪ್ರಯತ್ನ ಮಾಡಂತೆ. ಏನಾಗ್ತಿದೆ ಮಕ್ಕಳಲ್ಲಿ? ಒಂದ್ರ ಮೇಲೆ ಇನ್ನೊಂದು ಸರಿಯಾಗಿ ಕೂತ್ಕೋತಾ ಇದೆ. ಹಾಗಾಗಿ ಎರಡೂ ತ್ರಿಭುಜಗಳು ಇಲ್ಲಿ ಒಂದೇ ವಿಸ್ತೀರ್ಣ ಹೊಂದಿದೆ, ಹಾಗಾಗಿ ಅವೆರಡೇನೋ ಸರ್ವಸಮವಾಗಿವ್ಯಾ ಅಂತ ಕೇಳಿದರೆ ಹೌದು ಅಲ್ವಾ? ಎರಡೂ ತ್ರಿಭುಜಗಳು ನೋಡಕ್ಕೂ ಒಂದೇ ರೀತಿ ಇದೆ, ವಿಸ್ತೀರ್ಣ ಒಂದೇ ಹೊಂದಿವೆ, ಹಾಗಾಗಿ ಎರಡೂ ತ್ರಿಭುಜಗಳು ಸರ್ವಸಮವಾಗಿವೆ ಅಂತ ಹೇಳ್ಬೋದು ಅಲ್ವಾ ಮಕ್ಕಳೇ? ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣ ಎಷ್ಟು? ಈ ತ್ರಿಭುಜಗಳ ವಿಸ್ತೀರ್ಣ ಎಷ್ಟು, ಹೇಗೆ ಹೇಳ್ಬೋದು ನಾವು ಇದನ್ನ? ನೋಡಿ, ಪ್ರತಿ ತ್ರಿಭುಜದ ವಿಸ್ತೀರ್ಣ ಆಯತದ ವಿಸ್ತೀರ್ಣದ ಅರ್ಧದಷ್ಟಿದೆ. ಆಯತದ ವಿಸ್ತೀರ್ಣದ ಅರ್ಧದಷ್ಟಿದೆ ಅಲ್ವಾ? ನೋಡಿ, ಆಯತದ ವಿಸ್ತೀರ್ಣ ನಮ್ಗೆ ಗೊತ್ತಲ್ವಾ? ಉದ್ದ ಗುಣಾಕಾರ ಅಗಲ, ಎಲ್ ಇಂಟು ಬಿ ಅಂತ. ಅಂದ್ರೆ ಎರಡನೇ ಒಂದು ಗುಣಾಕಾರ ಎಲ್ ಇಂಟು ಬಿ ಅಂದ್ರೆ ಆಯ್ತದು. ಇಲ್ಲಿ ಎರಡನೇ ಒಂದು ಗುಣಾಕಾರ, ಉದ್ದ ಎಷ್ಟು ಮಕ್ಕಳೇ? 8. ಅಗಲ ಇಲ್ಲಿ 5 ಸೆಂಟಿಮೀಟರ್ಗಳು. ಅಂದ್ರೆ ಎರಡನೇ ಒಂದು ಗುಣಾಕಾರ 8, 5 40, 40 ಅರ್ಧ ಮಾಡಿದ್ರೆ 20 ಚದರ ಸೆಂಟಿಮೀಟರ್ಗಳು ಅಂತ ಸಿಕ್ತು ನಮ್ಗೆ ಇಲ್ಲಿ ಅಲ್ವಾ? ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತವು ಆಯತದ ವಿಸ್ತೀರ್ಣಕ್ಕೆ ಸಮವಾಗಿರುವುದನ್ನು ನೀವು ಗಮನಿಸುತ್ತೀರಿ. ನೋಡಿ ಮಕ್ಕಳಲ್ಲಿ, ಎರಡೂ ತ್ರಿಭುಜಗಳ ಮೊತ್ತ, ನಾವಿಲ್ಲಿ ಮೊದಲು ಏನೋ ಸರ್ವಸಮ ತ್ರಿಭುಜಗಳು ಅಂತ ಹೇಳಿದ್ವಿ, ಆ ಎರಡೂ ತ್ರಿಭುಜಗಳನ್ನ ಲೆಕ್ಕ ಹಾಕಿದ್ರೆ ಅದು ಆಯತಕ್ಕೆ ಸಮವಾಗಿದೆ ಅಲ್ವಾ? ಹೆಂಗ್ ಗೊತ್ತಾಗತ್ತಿದು? ಏನ್ ಮಾಡ್ತಾ ಇದೀವಿ ನೋಡಿ ಇಲ್ಲಿಗ. ನೋಡಿ, ಆ ತ್ರಿಭುಜಗಳ ಒಂದ್ ಮೇಲೆ ಇನ್ನೊಂದನ್ನ ಇಡ್ತಾ ಇದೀವಲ್ವಿ ಅಲ್ವಾ? ಈಗ ನೋಡಿ, ಎರಡೂ ತ್ರಿಭುಜದ್ದು ಏನಾಯ್ತು, ಕೆಳಗಡೆ 8 ಸೆಂಟಿಮೀಟರ್ ಅಂತ ಕಾಣುತ್ತೆ, ಈ ಕಡೆ ಮೇಲ್ಗಡೆ ಉದ್ದ 5 ಸೆಂಟಿಮೀಟರ್ ಅಂತ ಕಾಣ್ತಾ ಇದೆ ಅಲ್ವಾ? ಎರಡೂ ತ್ರಿಭುಜ ಒಂದೇ ರೀತಿ ಒಂದು ಅಳತೆಯನ್ನು ಹೊಂದಿದೆ ಇಲ್ಲಿ ಅಲ್ವಾ ಮಕ್ಳೇ? ಹಾಗಾಗಿ ನಾವೇನ್ ಹೇಳ್ತೀವಿ, ಎರಡೂ ತ್ರಿಭುಜಗಳು ಮೊತ್ತವು ಆಯತದ ವಿಸ್ತೀರ್ಣಕ್ಕೆ ಸಮವಾಗಿರುವುದನ್ನು ಗಮನಿಸುತ್ತೀರಿ, ಮತ್ತು ಎರಡೂ ತ್ರಿಭುಜಗಳು ವಿಸ್ತೀರ್ಣದಲ್ಲಿ ಸಮವಾಗಿರುತ್ತವೆ. ಎರಡೂ ತ್ರಿಭುಜ ವಿಸ್ತೀರ್ಣದಲ್ಲಿ ಸಮವಾಗಿದೆ, ಮತ್ತೆ ಎರಡನ್ನ ಕೂಡಿದ್ರೆ ಆಯತದ ವಿಸ್ತೀರ್ಣಕ್ಕೆ ಅದು ಸಮವಾಗಿರುತ್ತೆ ಅಲ್ವಾ? ಐದು ಸೆಂಟಿಮೀಟರ್ ಬಾಹು ಉಳ್ಳ ಚೌಕವೊಂದನ್ನು ತೆಗೆದುಕೊಳ್ಳಿ ಮತ್ತು ಚಿತ್ರದಲ್ಲಿ ತೋರಿಸಿರುವಂತೆ 4 ತ್ರಿಭುಜಗಳಾಗಿ ವಿಭಾಗಿಸಿ. ಈಗೇನ್ ಮಾಡ್ಬೇಕು? ಎಡಗಡೆ ಚಿತ್ರ ನೋಡಿ ಮಕ್ಳಿಗೆ ಗೊತ್ತಾಗುತ್ತೆ, 5 ಸೆಂಟಿಮೀಟರ್ ಬಾಹು ಇರುವಂತ ಒಂದು ಚೌಕ ತಗೊಂಡಿದೀವಿ ಇಲ್ಲಿ ಅಲ್ವಾ? ಅದನ್ನೇನ್ ಮಾಡಿದೀವಿ? ಆ ಚೌಕಕ್ಕೆ 2 ಕರ್ಣ ಹೇಳಿದ್ರೆ ಏನಾಗುತ್ತೆ ಅವಾಗ ನಮ್ಗೆ ನೋಡಿ, ಈ ತರ 4 ತ್ರಿಭುಜಗಳು ಸಿಗುತ್ತೆ ನಮ್ಗೆ. ಅದರಲ್ಲಿ ಗೊತ್ತಾಗ್ತಿದೆ ಮಕ್ಳಿಗೆ, ಕಾಣಿಸ್ತಾ ಇದೆ ನಿಮ್ಗೆ? ಈ ತರ 4 ತ್ರಿಭುಜಗಳಾಗದನ್ನ ವಿಭಾಗಿಸ್ತಾ ಇದೀವಿ ಅಲ್ವಾ?
ನಾಲ್ಕು ತ್ರಿಭುಜಗಳು ವಿಸ್ತೀರ್ಣದಲ್ಲಿ ಸಮವಾಗಿವೆಯೇ? ಪರೀಕ್ಷಿಸಲು ತ್ರಿಭುಜಗಳನ್ನು ಒಂದರ ಮೇಲೊಂದಿರಿಸಿ ಪರಸ್ಪರ ಐಕ್ಯವಾಗಿಸಿ. ಈಗ ಈ ನಾಲ್ಕು ತ್ರಿಭುಜಗಳು ವಿಸ್ತೀರ್ಣದಲ್ಲಿ ಒಂದೇ ಆಗಿವ್ಯಾ? ಹೆಂಗ್ ತಿಳ್ಕೊಳ್ಳೋದಿದ್ದ? ಒಂದೊಂದಾಗಿ ತ್ರಿಭುಜಗಳನ್ನ ತಗೊಂಡು ಆ ಕೆಳಗಡೆ ತ್ರಿಭುಜ ಇದೆ ಅದ್ರ ಮೇಲೆ ಇಡಕ್ಕೆ ನಾವು ಪ್ರಯತ್ನ ಮಾಡೋಣ. ಬನ್ನಿ, ಈಗ ನೋಡಿ, ಈ ಕಡೆ ಬಲಗಡೆ ತ್ರಿಭುಜ ತಗೊಂಡಿದೀವಿ, ಅದು ಕೂಡ ಕೆಳಗಡೆ ತ್ರಿಭುಜ ಮೇಲೆ ಕೂತಿದೆ. ಆಮೇಲೆ ಮೇಲ್ಗಡೆ ತ್ರಿಭುಜ, ಅದು ಕೂಡ ಕೆಳಗಡೆ ತ್ರಿಭುಜ ಮೇಲೆ ಕೂತಿದೆ. ಈ ಕಡೆ ಎಡಭಾಗ ತ್ರಿಭುಜ, ಅದು ಕೂಡ ಕೆಳಗಡೆ ತ್ರಿಭುಜ ಮೇಲೆ ಕೂತಿದೆ. ಎಲ್ಲವೂ ಒಂದೇ ಅಳತೆ ಆಗಿದೆಲ್ಲ ಮಕ್ಕಳೇ. ಅಲ್ಲಿ ನೋಡಿ, ಎಲ್ಲಾ ತ್ರಿಭುಜಗಳು ಆ ಕೆಳಗಿನ ತ್ರಿಭುಜಕ್ಕೆ ಸಮವಾಗಿದೆ ಅಲ್ವಾ? ಹೌದು, ನಾಲ್ಕು ತ್ರಿಭುಜಗಳು ವಿಸ್ತೀರ್ಣದಲ್ಲಿ ಸಮವಾಗಿವೆ. ಈ ನಾಲ್ಕು ತ್ರಿಭುಜಗಳು ವಿಸ್ತೀರ್ಣದಲ್ಲಿ ಒಂದೇ ರೀತಿ ಇದೆ, ಎಲ್ಲವೂ ಸಮವಾಗಿದೆ ಅಂತ ಹೇಳ್ತಾ ಇದೀವಿ ಇಲ್ಲಿ ಅಲ್ವಾ? ಪ್ರತಿ ತ್ರಿಭುಜದ ವಿಸ್ತೀರ್ಣ ಎಷ್ಟು? ಹಾಗಾದ್ರೆ ಈಗ ನಮ್ಗೆ ಚೌಕದ ವಿಸ್ತೀರ್ಣ ಗೊತ್ತು, ಅದಕ್ಕೊಂದು ಸೂತ್ರ ಗೊತ್ತಿದೆ ನಮ್ಗೆ. ಇಲ್ಲಿ ಪ್ರತಿ ತ್ರಿಭುಜದ ವಿಸ್ತೀರ್ಣ ಹೆಂಗ್ ಲೆಕ್ಕ ಹಾಕ್ತೀರಿ ನೀವೀಗ? ಏನ್ ಮಾಡ್ಬೇಕು ನಾವೀಗ ನೋಡಿ, ಪ್ರತಿ ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಒಟ್ಟು ಚೌಕದ ವಿಸ್ತೀರ್ಣಕ್ಕೆ ಅದರ ನಾಲ್ಕನೇ ಒಂದರಷ್ಟಿದೆ ಅಲ್ವಾ? ಯಾಕೆ ನಾಲ್ಕು ಸಮಭಾಗಗಳು, ಹಾಗಾಗಿ ನಾಲ್ಕನೇ ಒಂದರಷ್ಟಿದೆ ಪ್ರತಿ ತ್ರಿಭುಜದ ವಿಸ್ತೀರ್ಣ ಅಂತ ಹೇಳ್ಬೋದು. ಅಂದ್ರೆ ನಾಲ್ಕನೇ ಒಂದು ಚೌಕದ ವಿಸ್ತೀರ್ಣ ಏನು ಮಕ್ಕಳೇ? ಬಾಹುಗಳ ವರ್ಗ. ಅಂದ್ರೆ ಬಾಹು ಗುಣಾಕಾರ ಬಾಹು ಅಲ್ವಾ? ಹಾಗಾಗಿ ನಾಲ್ಕನೇ ಒಂದು ಗುಣಾಕಾರ ಐದು ಗುಣಾಕಾರ ಐದು, ಅಂದ್ರೆ ಐದರ ವರ್ಗ ಎಷ್ಟದು? ಇಪ್ಪತ್ತೈದು. ನಾಲ್ಕನೇ ಒಂದು ಅಂದ್ರೆ ಇಪ್ಪತ್ತೈದು, ನಾಲ್ಕನಿಂದ ಬಾಕ್ಸಿದ್ರೆ ನಮ್ಗೆ 6.25 ಚದರ ಸೆಂಟಿಮೀಟರ್ಗಳು ಅಂತ ಸಿಗುತ್ತೆ ಇಲ್ಲಿ ಉತ್ತರ ಅಲ್ವಾ ಮಕ್ಕಳೇ? ಹಾಗಾಗಿ ಪ್ರತಿಯೊಂದು ಇಲ್ಲಿ ಆ ಚಿಕ್ಕ ಚೌಕ ಇದೆಯಲ್ಲ, ಅದು 6.25 ಚದರ ಸೆಂಟಿಮೀಟರ್ಗಳಷ್ಟು ವಿಸ್ತೀರ್ಣವನ್ನ ಹೊಂದಿವೆ ಅಂತ ನಾವು ಹೇಳ್ತಾ ಇದೀವಿ ಇಲ್ಲಿ. ಹನ್ನೊಂದು ಪಾಯಿಂಟ್ ಎರಡು ಪಾಯಿಂಟ್ ಎರಡು, ಆಯತದ ಇತರ ಸರ್ವಸಮ ಭಾಗಗಳಿಗೆ ಸಾಮಾನ್ಯೀಕರಣ. ಇದನ್ ಏನು ಅಂತ ನೋಡೋಣ ಬನ್ನಿ. ಈಗ ಚಿತ್ರದಲ್ಲಿ ತೋರಿಸಿರುವಂತೆ 6 ಸೆಂಟಿಮೀಟರ್ ಉದ್ದ ಮತ್ತು 4 ಸೆಂಟಿಮೀಟರ್ ಅಗಲದ ಆಯತವನ್ನು 2 ಸಮಭಾಗಗಳಾಗಿ ವಿಭಾಗಿಸಿದೆ. ನೋಡಿ ಮಕ್ಕಳ, ಚಿತ್ರದಲ್ಲಿ ನೀವೀಗ ದೊಡ್ಡ ಆಯತ ನೋಡಿ, ABCD ಅಂತ ಕೊಟ್ಟಿದೆ ಅಲ್ವಾ? ಅದು 6 ಸೆಂಟಿಮೀಟರ್ ಉದ್ದ ಮತ್ತು 4 ಸೆಂಟಿಮೀಟರ್ ಅಗಲ ಹೊಂದಿದೆ. ಆಮೇಲೆ ಏನ್ ಮಾಡಿದೆ, ಇಲ್ಲಿ ಮಧ್ಯದಲ್ಲಿ ಒಂದು EF ಅಂತ ಒಂದು ಗೆರೆ ಎಳೆದಿದೆ, ರೇಖಾಖಂಡವನ್ನು ಎಳೆದಿದೆ. ಅದು ಯಾವ ರೀತಿ ಎಳೆದಿದೆ ಅಂತಂದ್ರೆ, ನೀವು ಎಡಭಾಗ ಮತ್ತು ಬಲ್ಭಾಗ ಆ ರೀತಿ ಎರಡದನ್ನ ಸಮಭಾಗಗಳಾಗದು ವಿಭಾಗಿಸಿದೆ. ಅದು ಆಯತವನ್ನ 2 ಸಮಭಾಗಗಳಾಗಿ ವಿಭಾಗಿಸಿದೆ. ಗೊತ್ತಾಗ್ತಿದೆ ಚಿತ್ರದಲ್ಲಿ ನಿಮ್ಗೆ? ಆಯತವನ್ನು ಮತ್ತೊಂದು ಹಾಳೆಯ ಮೇಲೆ ಅನುರೇಖಿಸಿ EF ರೇಖೆ ಉದ್ದಕ್ಕೂ ಆಯತವನ್ನು 2 ಭಾಗಗಳಾಗುವಂತೆ ಕತ್ತರಿಸಿ. ಈಗೇನ್ ಮಾಡಿ ನೀವು, ಈ ಆಯತದ ಇನ್ನೊಂದು ಬೇರೆ ಒಂದು ಹಾಳೆ ಮೇಲೆ ಅದನ್ನ ಇದೇ ರೀತಿ ಇನ್ನೊಂದು ಆಯತವನ್ನು ರಚಿಸ್ಕೊಳ್ಳಿ ನೀವು, ಗೊತ್ತಾಯ್ತಾ? ಅಷ್ಟೇ ಅಳತೆ ಇರಬೇಕು. ಆಮೇಲೆ ಏನ್ ಮಾಡಿ, EF ಇದೆಯಲ್ಲ ಆ ರೇಖೆ ಉದ್ದಕ್ಕೂ ನೀವು ಅದನ್ನು ಕತ್ತರಿಸ್ಬಿಡಿ, ಅಂದ್ರೆ ನಿಮ್ಗೆ 2 ಭಾಗ ಸಿಗುತ್ತಲ್ವಾ? ಅವೆರಡು ಸಮಭಾಗಗಳಾಗಿವ್ಯಾ? ಹೇಗ್ ಪರೀಕ್ಷೆ ಮಾಡ್ತೀರಾ ಮಕ್ಕಳೇ ನೀವು? ಒಂದು ಭಾಗವನ್ನು ಇನ್ನೊಂದರ ಮೇಲೆ ಐಕ್ಯವಾಗುವಂತೆ ಇಡಿ, ಐಕ್ಯವಾಗುತ್ತವೆಯೇ ಗಮನಿಸಿ, ಅವುಗಳನ್ನು ತಿರುಗಿಸಬೇಕಾಗಬಹುದು. ಈಗೇನ್ ಮಾಡ್ಬೇಕು, ಒಂದು ಭಾಗ ಇನ್ನೊಂದ್ರ ಮೇಲೆ ಸರಿಯಾಗಿ ಕೂತ್ಕೊಳ್ಳುತ್ತಾ? ಪರೀಕ್ಷೆ ಮಾಡಕ್ ಏನ್ ಮಾಡ್ಬೇಕು ನಾವು? ಅದನ್ನ ಒಂದ್ರ ಮೇಲೆ ಒಂದು ಕೂಡ್ಸಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅವಾಗ 2 ಸಮಭಾಗಗಳ ಅಂತ ನಾವು ಗೊತ್ತಾಗುತ್ತೆ ನಮ್ಗೆ. ಅವಾಗ ಒಂದನ್ನ ತಿರುಗಿಸ್ಬೇಕಾಗತ್ತೆ, ತಿರುಗಿಸ್ಬಿಟ್ಟು ಇನ್ನೊಂದ್ರ ಮೇಲೆ ಇಡಕ್ ನೋಡಿ ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲಿ. ಕಾಣ್ತಾ ಇದೆಯಾ ಮಕ್ಕಳೇ ಏನಾಯ್ತು ಇಲ್ಲಿಗ? ಒಂದ್ರ ಮೇಲೆ ಒಂದು ಸರಿಯಾಗಿ ಕೂತ್ಕೊಂಡಿದೆ ಇಲ್ಲಿ ಅಲ್ವಾ? ಅವು ಸರ್ವಸಮವಾಗಿವೆಯೇ? ಹೌದು, 2 ಭಾಗಗಳು ಪರಸ್ಪರ ಸರ್ವಸಮವಾಗಿವೆ ಅಂತ ಹೇಳ್ತಾ ಇದೀವಲ್ಲ ಮಕ್ಕಳೇ. ಯಾಕೆಂದ್ರೆ 2 ನೋಡಿ ಆಕಾರ ಮತ್ತೆಲ್ಲದಲ್ಲೂ ಒಂದೇ ತರ ಇದೆ ಅಲ್ವಾ ಎರಡೂನುವೆ? ಹಾಗಾಗಿ 2 ಸಮಭಾಗಗಳು ಅಂದ್ರೆ ಕೊಟ್ಟಿರೋ ಆಯತನಲ್ಲಿ 2 ಸಮಭಾಗಗಳಾಗಿ ವಿಭಾಗಿಸಲಾಗಿದೆ ಅಲ್ವಾ? ಆದ್ದರಿಂದ ಒಂದು ಭಾಗದ ವಿಸ್ತೀರ್ಣವು ಇನ್ನೊಂದು ಭಾಗದ ವಿಸ್ತೀರ್ಣಕ್ಕೆ ಸಮವಾಗಿದೆ. ಈಗ ಪ್ರತಿಯೊಂದು ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕಂಡಿಬೇಕು ಅಂದ್ರೆ, 2ರ ವಿಸ್ತೀರ್ಣವು ಸಮವಾಗಿದೆ, ಒಂದಕ್ಕೊಂದಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು ನಾವು. ಅಂದ್ರೆ ಪ್ರತಿ ಒಂದು ಸಮಭಾಗದ ವಿಸ್ತೀರ್ಣ, ಆ ಸರ್ವ ಸಮಭಾಗದ ವಿಸ್ತೀರ್ಣ ಎಷ್ಟು ಅಂತ ಹೆಂಗ ಹೇಳ್ತೀರಾ ನೋಡಿ? ಕೊಟ್ಟಿದ ಆಯತ ಇತ್ತು, ಅದನ್ನ ಎಷ್ಟು ಭಾಗ ಮಾಡಿದೀವಿ ನಾವು? 2 ಭಾಗ ಮಾಡಿದೀವಿ ಅಲ್ವಾ? 2ನೇ 1 ಗುಣಾಕಾರ ಆಯತದ ವಿಸ್ತೀರ್ಣ. ಈಗ ಆಯತದ ವಿಸ್ತೀರ್ಣ ನಮ್ಗೆ ಸೂತ್ರ ಗೊತ್ತಲ್ವಾ, ಉದ್ದ ಗುಣಾಕಾರ ಅಗಲ. ಇಲ್ಲಿ ಉದ್ದ 6 ಸೆಂಟಿಮೀಟರ್ಗಳು, ಅಗಲ 4 ಅಲ್ವಾ? 2 ಗುಣಿಸಿದ್ರೆ ನಮ್ಗೆ 24 ಸೆಂಟಿಮೀಟರ್ಗಳು ಅಂತ ಸಿಗುತ್ತೆ, ಚದರ ಸೆಂಟಿಮೀಟರ್ಗಳು ಅಂತ. ನಾವಿಲ್ಲಿ 2ನೇ 1 ಅಂದ್ರೆ 24 ಭಾಗಾಕಾರ 2 ಅಂತ ಮಾಡಿದ್ರೆ 12 ಚದರ ಸೆಂಟಿಮೀಟರ್ಗಳು. ಅಂದ್ರೆ ಪ್ರತಿಯೊಂದು ಭಾಗದ ವಿಸ್ತೀರ್ಣ ಇಲ್ಲಿ 12 ಚದರ ಸೆಂಟಿಮೀಟರ್ಗಳು ಅಂತ ನಾವು ಲೆಕ್ಕ ಹಾಕಿದ್ವಿ. ಹೇಗ್ ಮಾಡಿದ್ವಿ ಮಕ್ಕಳ ಜ್ಞಾಪಕ ಇದೆ ಅಲ್ವಾ? ಇಲ್ಲಿ
ಆಯತವನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸಿದೆ ನೋಡ್ಕೊಂಡು ನಾವು ಆಯತದ ವಿಸ್ತೀರ್ಣ ಕಂಡಿದ್ಬಿಟ್ಟು ಅಷ್ಟು ಸಮಭಾಗಗಳಾಗಿ ಅದನ್ನು ವಿಭಾಗಿಸ್ತಾ ಇದೀವಿ ಅಂದ್ರೆ ಭಾಗಿಸ್ತಾ ಇದೀವಿ ಅವ್ರಿಗೆ ಅವಾಗ ನಿಮ್ಗೆ ಉತ್ತರ ಸಿಗುತ್ತೆ ಅಲ್ವಾ. ಇವುಗಳನ್ನು ಪ್ರಯತ್ನಿಸಿ. ಮುಂದೆ ನೀಡಿರುವ ಪ್ರತಿಯೊಂದು ಆಯತವು 6 ಸೆಂಟಿಮೀಟರ್ ಉದ್ದ ಮತ್ತು 4 ಸೆಂಟಿಮೀಟರ್ ಅಗಲ ಹೊಂದಿದ್ದು ಸರ್ವಸಮ ಬಹುಭುಜಾಕೃತಿಗಳನ್ನು ಒಳಗೊಂಡಿದೆ. ಪ್ರತಿ ಬಹುಭುಜಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮುಂದೆ ಪ್ರತಿಯೊಂದೂ ಆಯತ ಇಲ್ಲಿ 6 ಸೆಂಟಿಮೀಟರ್ ಉದ್ದ 4 ಸೆಂಟಿಮೀಟರ್ ಅಗಲ ಇದೆ. ಆ ರೀತಿ ಬೇರೆ ಬೇರೆ ಆಯತ ಕೊಟ್ಟಿದ್ದಾರಂತೆ. ಇಲ್ಲಿ ಪ್ರತಿಯೊಂದನ್ನು ಸರ್ವಸಮ ಭಾಗಗಳ ವಿಭಾಗಿಸಲಾಗಿದೆ. ಅಂದ್ರೆ ಅದು ಎಷ್ಟು ಭಾಗ ಇದೆ ನಾವು ಕಂಡುಹಿಡ್ಕೋಬೇಕು. ಪ್ರತಿಯೊಂದು ಭಾಗನು ಸರ್ವಸಮವಾಗಿರುತ್ತೆ. ಪ್ರತಿಯೊಂದರ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಬೇಕು. ಮಾಡಂತೆ ಬನ್ನಿ ಒಂದೊಂದಾಗಿ. ನೋಡಿ ಮಕ್ಕಳೇ, ಮೊದಲನೇ ಚಿತ್ರ ನೋಡಿ. ಈಗ ಈ ಕೊಟ್ಟಿರೋ ದೊಡ್ಡ ಆಯತನ ಇಲ್ಲಿಗೆ ಏನ್ ಮಾಡಿದಾರೆ, ಇಲ್ಲಿಗ 6 ಸಮಭಾಗಗಳಾಗಿ ವಿಭಾಗಿಸಲಾಗಿದೆ ಇಲ್ಲಿ ಅಲ್ವಾ. ಇಲ್ಲಿ ಸಮಭಾಗ ಅಂದ್ರೆ ಅವೆಲ್ಲ ಚಿಕ್ಕ ಚಿಕ್ಕ ಚೌಕಗಳಾಗುತ್ತೆ, ಆ ರೀತಿಯಾದ ವಿಭಾಗಿಸಲಾಗಿದೆ ಮಕ್ಕಳೇ ಅಲ್ವಾ. ಈಗೇನ್ ಮಾಡ್ಬೇಕು ನಾವು, ಇಲ್ಲಿ ಆಯತವನ್ನು 6 ಸರ್ವಸಮ ಬಹುಭುಜಾಕೃತಿಗಳಾಗಿ ಕತ್ತರಿಸಲಾಗಿದೆ. ಈಗ ಪ್ರತಿಯೊಂದು ಆ ಸರ್ವ ಬಹುಭುಜಾಕೃತಿಯ ವಿಸ್ತೀರ್ಣ ಏನಾಗುತ್ತೆ, ಆಯತದ ವಿಸ್ತೀರ್ಣ ಎಷ್ಟು ಮೊದ್ಲು ಲೆಕ್ಕ ಹಾಕ್ಬಣಂತೆ. 6 ಸೆಂಟಿಮೀಟರ್ ಉದ್ದ 4 ಸೆಂಟಿಮೀಟರ್ ಅಗಲ ಅಂದ್ರೆ 24 ಚದರ ಸೆಂಟಿಮೀಟರ್ಗಳು. ಅದನ್ನ ಎಷ್ಟು ಸರ್ವಸಮ ಭಾಗಗಳಾಗಿ ವಿಭಾಗಿಸಲಾಗಿದೆ, ಇಲ್ಲಿ 6 ಭಾಗಗಳಾಗಿ ವಿಭಾಗಿಸಲಾಗಿದೆ. ಹಾಗಾಗಿ ಪ್ರತಿ ಬಹುಭುಜಾಕೃತಿಯ ವಿಸ್ತೀರ್ಣ ಏನಾಗುತ್ತೆ ಇಲ್ಲಿ, ಆ 24 ಭಾಗಾಕಾರ 6 ಎಷ್ಟಾಗುತ್ತೆ ಮಕ್ಕಳೇ, 4 ಚದರ ಸೆಂಟಿಮೀಟರ್ಗಳು. ಅಂದ್ರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಚೌಕದಲ್ಲಿ 4 ಚದರ ಸೆಂಟಿಮೀಟರ್ಗಳು ಅವುಗಳ ವಿಸ್ತೀರ್ಣ. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಇಲ್ಲಿ ಆ ದೊಡ್ಡ ಆಯತ 6 ಸೆಂಟಿಮೀಟರ್ 4 ಸೆಂಟಿಮೀಟರ್ ದೊಡ್ಡ ಆಯತನ ಇಲ್ಲಿ 4 ಚಿಕ್ಕ ಆಯತಗಳಾಗಿ ಇಲ್ಲಿ ಕತ್ತರಿಸಲಾಗಿದೆ ಅಲ್ವಾ. ನೋಡಿ ಪ್ರತಿಯೊಂದಕ್ಕೂ ನಾವು ಇಲ್ಲಿ ಗುರುತು ಮಾಡಿದೀವಿ 1, 2, 3, 4 ಅಂತ. ಎಣಿಸಿದ್ಯಾ ಮಕ್ಕಳೇ, ನೀವೆಲ್ಲ ಎಣಿಸಿದಿರಲ್ವಾ, ಕಾಣಿಸಿದ ನಿಮ್ಗಲ್ವೇ, 4 ಚಿಕ್ಕ ಆಯತಗಳಾಗಿವೆ. ಈಗ ನಮ್ಗೆ ದೊಡ್ಡ ಆಯತದ ವಿಸ್ತೀರ್ಣ ಎಷ್ಟು ಗೊತ್ತು ಅಲ್ವಾ, 6 × 4 = 24 ಚದರ ಸೆಂಟಿಮೀಟರ್ಗಳು. ಈ ಚಿಕ್ಕ ಬಹುಭುಜಾಕೃತಿ ಇದೆಯಲ್ಲ ಅಂದ್ರೆ ಇನ್ನು ಅದು ಆಯತಕಾರ ಇದೆ ಇಲ್ಲಿ. ಆ ಚಿಕ್ಕ ಬಹುಭುಜಾಕೃತಿಯ ವಿಸ್ತೀರ್ಣ ಏನಾಗುತ್ತೆ, ಒಟ್ಟು ದೊಡ್ಡ ಆಯತವನ್ನು ಎಷ್ಟು ಭಾಗ ಮಾಡಲಾಗಿದೆ, 4 ಭಾಗ ಮಾಡಲಾಗಿದೆ. ಹಾಗಾಗಿ 24 ಭಾಗಾಕಾರ 4 ಮಾಡಿದ ನಮ್ಗೆ ಉತ್ತರ 6 ಚದರ ಸೆಂಟಿಮೀಟರ್ಗಳು ಅಂತ ಸಿಗುತ್ತೆ ಅಲ್ವಾ. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಇಲ್ಲಿ ಈಗ ಈ ದೊಡ್ಡ ಆಯತವನ್ನು 2 ರೀತಿ ಇದನ್ನ ಸಮಭಾಗ ಮಾಡಲಾಗಿದೆ ಅಲ್ವಾ. ಅಂದ್ರೆ 2 ಸಮಭಾಗ ಆಗೋ ರೀತಿ ಅದನ್ನ ಮಧ್ಯದಲ್ಲಿ ತರ ಗೆರೆಗಳು ಎಳೆದು ಅಲ್ಲಿ ಸಮಭಾಗ ಮಾಡಲಾಗಿದೆ ಅಲ್ವಾ. ಇದರ ವಿಸ್ತೀರ್ಣ ಹೆಂಗ್ ಕಂಡಿತೀರ ನೀವು, ನಮ್ಗೆ ಗೊತ್ತಲ್ವಾ, ಆ ದೊಡ್ಡ ಆಯತದ ವಿಸ್ತೀರ್ಣ ಎಷ್ಟು, 24 ಚದರ ಸೆಂಟಿಮೀಟರ್ಗಳು. ಹಾಗಾಗಿ ಚಿಕ್ಕ ಬಹುಭುಜಾಕೃತಿಯ ವಿಸ್ತೀರ್ಣ ಏನಾಗುತ್ತೆ, ಆ ದೊಡ್ಡ ಆಯತ ಭಾಗಾಕಾರ 2 ಮಾಡ್ಬೇಕು. ಯಾಕಂದ್ರೆ ಇಲ್ಲಿ 2 ಸಮಭಾಗಗಳಾಗಿ ಇದನ್ನ ಕತ್ತರಿಸಲಾಗಿದೆ. ಆಗ 24 ಭಾಗಾಕಾರ 2 ಅಂದ್ರೆ ಎಷ್ಟು ಬರುತ್ತೆ ಮಕ್ಕಳೇ, 12 ಚದರ ಸೆಂಟಿಮೀಟರ್ಗಳು. ಅರ್ಥ ಆಗ್ತಿಲ್ಲ ಹೇಗ್ ಮಾಡ್ತಾ ಇದೀವಿ ನಾವು ಅಂತ. ಮುಂದಿನ ಚಿತ್ರ ನೋಡಿ. ಇಲ್ಲೂ ಕೂಡ ದೊಡ್ಡ ಆಯತ 6 ಸೆಂಟಿಮೀಟರ್ 4 ಸೆಂಟಿಮೀಟರ್ ಆಯತ ಇಲ್ಲಿ ಬೇರೆ ರೀತಿ 2 ಸರ್ವಸಮ ಭಾಗಗಳಾಗುವಂತ ಇಲ್ಲಿ ಕತ್ತರಿಸಲಾಗಿದೆ. ಗೊತ್ತಾಗ್ತಿದೆ ಮಕ್ಕಳೇ. ಇಲ್ಲಿ ಮತ್ತೆ ಪ್ರತಿಯೊಂದು ಸರ್ವಸಮ ಭಾಗದ ವಿಸ್ತೀರ್ಣ ಎಷ್ಟು, ಆ ದೊಡ್ಡ ಆಯತದ ವಿಸ್ತೀರ್ಣ 24 ಚದರ ಸೆಂಟಿಮೀಟರ್ಗಳು. ಅದನ್ನ ಇಲ್ಲಿ 2 ಸರ್ವಸಮ ಭಾಗಗಳಾಗಿ ಮಾಡಲಾಗಿದೆ. ಅಂದ್ರೆ 24 ನಾವು 2 ರಿಂದ ಭಾಗಿಸ್ಬೇಕು, ಮತ್ತೆ ನಮ್ಗೆ ಉತ್ತರ ಎಷ್ಟು ಸಿಗುತ್ತೆ, 12 ಚದರ ಸೆಂಟಿಮೀಟರ್ಗಳು ಅಲ್ವಾ. ಮುಂದಿನ ಚಿತ್ರ ನೋಡಿ ಮಕ್ಕಳೇ. ಇಲ್ಲಿ ಈ 6 ಸೆಂಟಿಮೀಟರ್ 4 ಸೆಂಟಿಮೀಟರ್ ಆಯತವನ್ನಿಲ್ಲಿ ಒಟ್ಟು 8 ಸಮಭಾಗಗಳಾಗಿ ಮಾಡಲಾಗಿದೆ. ಕಾಣ್ತಾ ಇದೆ ಮಕ್ಕಳೇ, ಪ್ರತಿಯೊಂದು ಗುರುತು ಮಾಡ್ಕೊಂಡಿದೀವಿ ನಾವು 1, 2, 3, 4, 5, 6, 7, 8 ಅಂತ ಅಲ್ವಾ. ಅಂದ್ರೆ 8 ಸಮಭಾಗಗಳಾಗಿ ವಿಭಾಗಿಸಲಾಗಿದೆ ಅದನ್ನು. ಪ್ರತಿಯೊಂದು ಸಮಭಾಗದ ವಿಸ್ತೀರ್ಣ ಏನಾಗುತ್ತೆ, ದೊಡ್ಡ ಆಯತದ ವಿಸ್ತೀರ್ಣ ನಮ್ಗಾಗ್ಲೇ ಕಂಡಿದೀವಲ್ಲ 24 ಚದರ ಸೆಂಟಿಮೀಟರ್ಗಳು ಅಂತ ಆಗುತ್ತೆ. ಅದನ್ನ ನಾವಿಲ್ಲಿ ಎಷ್ಟು ಭಾಗ ಮಾಡಿದೀವಿ, 8 ಭಾಗ ಮಾಡಿದೀವಿ. ಹಾಗಾಗಿ ಅದನ್ನ 8 ರಿಂದ ಭಾಗಾಕಾರ ಮಾಡಬೇಕು. 24 ಭಾಗಾಕಾರ 8 ಅಂದ್ರೆ 3 ಚದರ ಸೆಂಟಿಮೀಟರ್ಗಳು ಅಂತ ಆಗುತ್ತೆ. ಪ್ರತಿಯೊಂದು ಆ ಚಿಕ್ಕ ಬಹುಭುಜಾಕೃತಿಯ ವಿಸ್ತೀರ್ಣ 3 ಚದರ ಸೆಂಟಿಮೀಟರ್ಗಳಾಗಿರುತ್ತೆ ಅಲ್ವಾ. ಹನ್ನೊಂದು ಪಾಯಿಂಟ್ 3, ಸಮಾಂತರ ಚತುರ್ಭುಜದ ವಿಸ್ತೀರ್ಣ.
ಈಗ ಸಮಾಂತರ ಚತುರ್ಭುಜ ಜ್ಞಾಪಕ ಇದೆ ಮಕ್ಕಳ ನಿಮಗೆ, ಅದರ ವಿಸ್ತೀರ್ಣ ಹೇಗೆ ಕಂಡಿಯೋದು ನೋಡಂತೆ ಬನ್ನಿ. ಈಗ ಚೌಕ ಮತ್ತು ಆಯತಗಳಷ್ಟೇ ಅಲ್ಲದೆ ಇನ್ನೂ ಅನೇಕ ಬಗೆಯ ಆಕೃತಿಗಳ ಬಗ್ಗೆ ನಾವು ತಿಳಿದಿದ್ದೇವೆ ಅಲ್ವಾ ಮಕ್ಕಳೇ. ಚೌಕ ಆಯತಗಳಲ್ಲದೇನೆ ನಾವು ಬೇರೆ ಬೇರೆ ರೀತಿಯ ಬಹುಭುಜಾಕೃತಿಯ ಬಗ್ಗೆ ಆಗಲೇ ಕಲ್ತಿದ್ದೀವಿ ಇದನ್ನೆಲ್ಲ ನಾವು. ಸಮಾಂತರ ಚತುರ್ಭುಜದ ಆಕಾರದಲ್ಲಿರುವ ಭೂಮಿಯ ವಿಸ್ತೀರ್ಣವನ್ನು ನೀವು ಹೇಗೆ ಕಂಡುಹಿಡಿಯುವಿರಿ? ಇದೇ ರೀತಿ ಒಂದು ಸಮಾಂತರ ಆಕಾರದಲ್ಲಿರುವಂತಹ ಒಂದು ಭೂಮಿ ಇದ್ರೆ ಅದರ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿತೀರಿ ಮಕ್ಕಳೇ? ನೀವು ಗೊತ್ತಾ ನಿಮ್ಗೆ ಏನಾದ್ರು ಅದಕ್ಕೆ ಸೂತ್ರ? ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಪಡೆಯಲು ನಾವು ಒಂದು ವಿಧಾನವನ್ನು ಕಂಡುಹಿಡಿಯೋಣ. ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡಿಕೆ ನಾವೊಂದು ವಿಧಾನ ಅಥವಾ ಒಂದು ಸೂತ್ರನ ಪ್ರಯತ್ನ ಮಾಡೋಣ. ಬನ್ನಿ ಹೆಂಗೆ ಕಂಡಿಯೋದು ನೋಡಂತೆ. ಒಂದು ಸಮಾಂತರ ಚತುರ್ಭುಜವನ್ನು ಸಮ ವಿಸ್ತೀರ್ಣವಿರುವ ಆಯತವಾಗಿ ಪರಿವರ್ತಿಸಬಹುದೇ? ಈಗ ಸಮಾಂತರ ಚತುರ್ಭುಜನ ಅದನ್ನ ಅದೇ ಸಮ ವಿಸ್ತೀರ್ಣ ಹೊಂದಿರುವಂತ ಒಂದು ಆಯತ ಅಂದ್ರೆ ಅಷ್ಟೇ ವಿಸ್ತೀರ್ಣ ಹೊಂದಿರುವಂತ ಒಂದು ಆಯತವನ್ನಾಗಿ ಅದನ್ನ ಪರಿವರ್ತನೆ ಮಾಡಬಹುದಾ? ಯೋಚನೆ ಮಾಡಿ ಮಕ್ಕಳೇ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಗ್ರಾಫ್ ಹಾಳೆಯ ಮೇಲೆ ಸಮಾಂತರ ಚತುರ್ಭುಜವನ್ನು ರಚಿಸಿ. ಈ ಕೆಳ ಚಿತ್ರ ನೋಡಿ ಮಕ್ಕಳೇ, ಅದ್ರಲ್ಲಿ ಏನ್ ಮಾಡಿದೀವಿ, ಒಂದು ಗ್ರಾಫ್ ಹಾಳೆ ತಗೊಂಡು ಅದ್ರ ಮೇಲೆ ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಿದ್ವಿ. ಇಲ್ಲಿ ಗೊತ್ತಾಗ್ತಿದ್ಯಾ ನಿಮ್ಗೆ? ಇಲ್ಲಿ ಸಮಾಂತರ ಚತುರ್ಭುಜವನ್ನು ಕತ್ತರಿಸಿ ಹೊರತೆಗೆಯಿರಿ. ಈಗ ಈ ಸಮಾಂತರ ಚತುರ್ಭುಜವನ್ನು ಆ ಗ್ರಾಫ್ ಹಾಳೆಯಿಂದ ಆ ಎಲ್ಲೆಲ್ಲಿದೆಯೋ ಅದಕ್ಕೆ ಆ ಗೆರೆ ನೇರಕ್ಕೆ ಅದನ್ನು ಕತ್ತರಿಸಿ ಅದನ್ನು ಹೊರಗೆ ತೆಗೀರಿ. ಗೊತ್ತಾಗ್ತಿದ್ಯಾ ಆ ತರ ಮಾಡ್ಬೇಕಿಲ್ಲೀಗ? ಸಮಾಂತರ ಚತುರ್ಭುಜದ ಒಂದು ಶೃಂಗದಿಂದ ಅಭಿಮುಖ ಬಾಹುವಿಗೆ ಲಂಬರೇಖೆಯನ್ನು ಎಳೆಯಿರಿ. ತಕ್ತಿದೆ ಮಕ್ಕಳೇ, ಸಮಾಂತರ ಚತುರ್ಭುಜದ ಒಂದು ಶೃಂಗದಿಂದ ನಾವೇನ್ ಮಾಡಬೇಕು, ಅಭಿಮುಖ ಬಾಹು ಅಂದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿರುವಂತಹ ಬಾಹುಗೆ ಒಂದು ಲಂಬರೇಖೆ. ಲಂಬರೇಖೆ ಅಂದ್ರೆ ಏನು? 90 ಡಿಗ್ರಿ ಇರ್ಬೇಕಲ್ವಾ, ಅದು ಲಂಬವಾಗಿರ್ಬೇಕು. ಆ ತರ ಲಂಬರೇಖೆ ಎಳೆಯಿರಿ. ಕಾಣ್ತಾ ಚಿತ್ರದಲ್ಲಿ ಈಗ ಒಂದು ಕಪ್ಪು ಕೆಡನಾವಲ್ಲಿ 90 ಡಿಗ್ರಿ ಬರ್ಕೊಂಡಿದೀವಿ, ಆಮೇಲೆ ನೀಲಿ ಚುಕ್ಕೆ ಚುಕ್ಕೆ ಗೆರೆ ಅಲ್ವಾ, ಅದ್ರ ಮೂಲಕ ನಾವೀಗ ಆ ಮೇಲ್ಗಡೆ ಇರೋ ಒಂದು ಶೃಂಗದಿಂದ ಕೆಳಗಡೆ ಅಭಿಮುಖ ಬಾಹುಗೆ ನಾವು ಅದನ್ನ ಈ ತರ ಒಂದು ಲಂಬರೇಖೆ ಎಳೆದಿದೀವಿ. ತ್ರಿಭುಜವನ್ನು ಕತ್ತರಿಸಿ ಹೊರತೆಗೆಯಿರಿ. ಇಲ್ಲೊಂದು ತ್ರಿಭುಜ ಏರ್ಪಟ್ಟಿದೆ, ಈಗ ಆ ತ್ರಿಭುಜವನ್ನು ನೀವು ಕತ್ತರಿಸ್ಬಿಟ್ಟು ಹೊರಗೆ ತೆಗೀರಿ. ಕಾಣ್ತಿದ್ಯಾ ಮಕ್ಕಳ, ನೀವು ಆ ಗೆರೆ ಗೆರೆ ಇದೆಯಲ್ಲ, ಆ ರೇಖೆ ಮೂಲಕ ಚುಕ್ಕೆ ಚುಕ್ಕೆ ಗೆರೆ ಆ ರೇಖೆ ಮೂಲಕ ನೀವು ಆ ತ್ರಿಭುಜವನ್ನು ಕತ್ತರಿಸ್ಬಿಟ್ಟು ಹೊರಗೆ ತೆಗಿಬೇಕು. ಗೊತ್ತಾಗ್ತಿದ್ಯಾ? ತ್ರಿಭುಜವನ್ನು ಸಮಾಂತರ ಚತುರ್ಭುಜದ ಇನ್ನೊಂದು ಬದಿಗೆ ಸೇರಿಸಿ. ಇಲ್ಲಿ ನೀವೀಗ ಕತ್ತರಿಸ್ಬಿಟ್ಟು ಹೊರತೆಗೆದ್ರ ತ್ರಿಭುಜ, ಅದನ್ನ ತಗೊಂಡೋಗ್ಬಿಟ್ಟು ಇನ್ನೊಂದ್ ಕಡೆ ಇರ್ತಾರ ಆ ಭಾಗದಲ್ಲಿ ಅದನ್ನ ತ್ರಿಭುಜವನ್ನು ಸೇರ್ಸಕ್ಕೆ ಪ್ರಯತ್ನ ಮಾಡಿ. ಕೆಳ ಚಿತ್ರವಾಣಿ ಮಕ್ಳು ಕಾಣ್ತಾ ಇದೆ ನಿಮ್ಗಲ್ವಾ, ಈ ತ್ರಿಭುಜ ಮೊದಲು ಎಡಭಾಗಕ್ಕಿತ್ತು, ಅಲ್ಲಿ ನಾವು ಕತ್ತರಿಸಿದ್ವಿ, ಅದನ್ನ ತಗೊಂಡ್ಬಿಟ್ಟು ಬಲಭಾಗದ ಬಾಹುಗೆ ಅದನ್ನ ಸೇರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ಕಾಣ್ತಾ ಇದೆಯಾ ಮಕ್ಳೇ ನಿಮ್ಗೆ, ಇಲ್ಲಿ ಯಾವ ಆಕೃತಿಯನ್ನು ನೀವು ಪಡೆದಿರಿ? ಈಗ ಒಟ್ಟು ಆಕೃತಿ ಯಾವ ರೀತಿ ಆಯ್ತು, ತ್ರಿಭುಜನ ಸೇರಿಸ್ಬಿಟ್ಟು ಸಮಾಂತರ ಚತುರ್ಭುಜ ಯಾವ ರೀತಿ ಕಾಣ್ತಾ ಇದೆ ನಿಮ್ಗೀಗ? ಒಳ್ಳೆ ಆಯತ ತರ ಕಾಣ್ತಾ ಇದೆ ಅಲ್ವಾ ಮಕ್ಳೇ. ಎಲ್ಲಾ ಕಡೆ 90 ಡಿಗ್ರಿ ಇದೆ, 4 ಶೃಂಗಗಳಲ್ಲಿ ಅಲ್ವಾ. ಇದು ಒಳ್ಳೆ ಆಯತ ತರ ಕಾಣ್ತಾ ಇದೆ ನಮ್ಗಿದು. ಸಮಾಂತರ ಚತುರ್ಭುಜ ಈಗ ಆಯತವಾಗಿ ಪರಿವರ್ತನೆ ಹೊಂದಿದೆ ಅಲ್ವಾ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಹೀಗೆ ಉಂಟಾದ ಆಯತದ ವಿಸ್ತೀರ್ಣಕ್ಕೆ ಸಮವಾಗಿದೆಯೇ? ಈಗ ನಮ್ಗೆ ಎಡಭಾಗದಲ್ಲಿ ನೋಡಿ ಏನ್ ಕೊಟ್ಟಿತ್ತು ನಾವು, ಸಮಾಂತರ ಚತುರ್ಭುಜ. ಅದ್ರಲ್ಲಿ ನಾವು ಏನ್ ಮಾಡಿದ್ವಿ, ಆ ಎಡಭಾಗದಲ್ಲಿ ಒಂದು ಲಂಬರೇಖೆ ಎಳೆದ್ಬಿಟ್ಟು ಆ ತ್ರಿಭುಜ ಬಂತಲ್ಲ, ತ್ರಿಭುಜನ ಕತ್ತರಿಸ್ಬಿಟ್ಟು ಈ ಕಡೆ ಬಲಭಾಗಕ್ಕೆ ಸೇರಿಸಿದೀವಿ. ಅಲ್ಲಿ ಆ ಎರಡನೇ ಚಿತ್ರ ನೋಡಿ ಮಕ್ಳು, ಕಾಣ್ತಾ ಎರಡು ಒಂದು ಬರ್ದಿದೆಯಲ್ಲ ಅಲ್ವಾ. ಅಂದ್ರೆ ಎಡಗಡೆ ಇರೋದು ಸಮಾಂತರ ಚತುರ್ಭುಜ, ಬಲಗಡೆ ಇರೋದು ಅದೇ ರೀತಿ ಆಯತ. ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಆಯತದ ವಿಸ್ತೀರ್ಣಕ್ಕೆ ಸಮವಾಗಿದೆಯಾ? ಹೌದು. ನಾವಲ್ಲಿ ಏನ್ ಮಾಡಿದ್ವಿ ಅಷ್ಟೇ, ಅದ್ರ ಒಂದ್ ಭಾಗ ತೆಗೆದು ಈ ಕಡೆ ಇನ್ನೊಂದು ಭಾಗಕ್ಕೆ ಸೇರಿಸಿದೀವಲ್ವಾ. ಹಾಗಾಗಿ ವಿಸ್ತೀರ್ಣದಲ್ಲಿ ಯಾವುದೇ ಬದಲಾವಣೆ ಆಗಿರೋದಿಲ್ಲ. ಹಾಗಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಲ್ಲಿ ಆಯತದ ವಿಸ್ತೀರ್ಣಕ್ಕೆ ಸಮವಾಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಅರ್ಥ ಆಗ್ತಿದೆ ಮಕ್ಕಳೇ, ಎರಡು ಸಮ ವಿಸ್ತೀರ್ಣವನ್ನು ಹೊಂದಿದೆ ಅಂತ ನಾವು ಇಲ್ಲಿ ಹೇಳ್ತಾ ಇದೀವಿ. ಇಲ್ಲಿ ಆಯತದ ಉದ್ದ ಮತ್ತು ಅಗಲಗಳ ಅಳತೆ ಎಷ್ಟು? ಈ ಹೊಸದಾಗಿ ಸಿಕ್ಕಿದೆಯಲ್ಲ ಆಯತ ನಮ್ಗೆ, ಅದ್ರ ಉದ್ದ ಅಗಲ ಏನಾಗುತ್ತೆ ನಮ್ಗೆ, ಹೇಗೆ ಅಳತೆ ಮಾಡ್ತೀರಾ? ನೋಡಿ, ಇದರಲ್ಲಿ ಈಗ ನಾವು ಗ್ರಾಫ್ ಹಾಳೆ ಮೇಲೆ ಚಿತ್ರಿಸಿದಲ್ವಾ, ಹಾಗಾಗಲಿ ಎಣಿಸ್ಕೊಂಡು ಹೋಗ್ಬೋದು ಅದು ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಅಂತ. ನಾವಲ್ಲಿ ಎಷ್ಟು ಚೌಕಗಳಿದೆ ಎಣಿಸ್ಕೊಂಡು ಹೋಗ್ಬೋದು. ಆಯತದ ಉದ್ದವು ಸಮಾಂತರ ಚತುರ್ಭುಜದ ಪಾದಕ್ಕೆ ಮತ್ತು ಆಯತದ ಅಗಲವು ಸಮಾಂತರ ಚತುರ್ಭುಜದ ಎತ್ತರಕ್ಕೆ ಸಮವಿರುವುದನ್ನು ನಾವು ಗಮನಿಸುತ್ತೇವೆ. ನೋಡಿ ಮಕ್ಕಳೇ, ಇಲ್ಲಿ ಮತ್ತೆ ಎರಡನ್ನು ಸೇರಿಸಿ ನಿಮ್ಗೆ ಚಿತ್ರ ಕೊಟ್ಟಿದೆ. ಹಾಗಾಗಿ ಇಲ್ಲಿ
ಸಮಾಂತರ ಚತುರ್ಭುಜ ಮುಂಚೆ ಇತ್ತಲ್ಲ ಅಲ್ಲಿ ನಾವೊಂದು ಈ ತರ ಒಂದು ತ್ರಿಭುಜ ಏರ್ಪಡ್ತು, ಆ ತ್ರಿಭುಜದ ಈ ಕಡೆ ಬಲಗವಾಗಿ ಸೇರಿಸ್ಬಿಟ್ಟಿವನ ಅಲ್ವಾ, ಈಗ ನಮ್ಗೆ ಆಯತ ಸಿಕ್ಕಿದೆ. ಆದ್ರೆ ಆ ಸಮಾಂತರ ಚತುರ್ಭುಜದ ಪಾದ ಇತ್ತಲ್ಲ ಅದ್ ಈ ಕಡೆ ಬಂದು ಸೇರ್ಕೊಂಡಿದೆ, ಹಾಗಾಗದು ಈ ಪಾದ ಏನಾಗಿದೆ ಆಯತದ ಉದ್ದಕ್ಕೆ ಸಮವಾಗಿದೆ. ಅದೇ ರೀತಿ ಆಯತದ ಅಗಲ ಏನಾಗುತ್ತೆ ಈ ಸಮಾಂತರ ಚತುರ್ಭುಜದ ಎತ್ತರ ಅಲ್ವಾ, ಅಂದ್ರೆ ಲಂಬರೇಖೆ ಹೇಳಿದಾಗ ನಮ್ಗೆ ಸಿಗ್ತಾರೆ ಎತ್ತರ, ಅದಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು. ಒಪ್ಕೋತೀರಾ ಮಕ್ಕಳೇ ನೀವು ಇದನ್ನ? ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ ಅಂತ ಹೇಳ್ತಾ ಇದೀವಿ. ಅಂದ್ರೆ ಎರಡು ಸಮ ವಿಸ್ತೀರ್ಣವನ್ನು ಹೊಂದಿದೆ, ಸಮಾಂತರ ಚತುರ್ಭುಜ ಮತ್ತು ಆಯತ ಎರಡು ಸಮ ವಿಸ್ತೀರ್ಣವನ್ನು ಹೊಂದಿದೆ ಅಂತ ನಾವು ಹೇಳ್ತಾ ಇದೀವಿ. ಈಗ ಆಯತದ ವಿಸ್ತೀರ್ಣ ಏನು ಮಕ್ಕಳೇ? ಉದ್ದ ಗುಣಾಕಾರ ಅಗಲ, ಅಂದ್ರೆ ಎಲ್ ಗುಣಾಕಾರ ಬಿ ಅಲ್ವಾ. ಆದರೆ ಆಯತದ ಉದ್ದ ಮತ್ತು ಅಗಲ ಇದು ಕ್ರಮವಾಗಿ ಸಮಾಂತರ ಚತುರ್ಭುಜದ ಪಾದ ಮತ್ತು ಅದರ ಎತ್ತರಕ್ಕೆ ಸಮವಾಗಿವೆ. ಹಾಗಾಗಿ ನಾವು ಇಲ್ಲಿ ಉದ್ದ ಗುಣಾಕಾರ ಅಗಲ ಅಂತ ಬರೆಯೋ ಬದಲು ಅದನ್ನ ಪಾದ ಗುಣಾಕಾರ ಎತ್ತರ ಅಂತ ಬರೀಬೋದಾ? ಬರೀಬೋದಲ್ವಾ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನಾಗುತ್ತೆ? ಪಾದ ಗುಣಾಕಾರ ಎತ್ತರ. ಪಾದ ನಾವು ಯಾವಾಗಲೂ ಬಿ ಅಂತ ಬರಿತೀವಿ, ಆ ಸಂಕೇತ ಬಳಸ್ತೀವಿ. ಅಲ್ಲಿ ಬಿ ಅಂದ್ರೆ ಬೇಸ್ ಅಂತ, ಪಾದ ಅನ್ನ ಗೊತ್ತಾಯ್ತಾ ಮಕ್ಕಳೇ? ಇಂಗ್ಲಿಷ್ ಅಲ್ಲಿ ಬೇಸ್ ಅಂದ್ರೆ ಪಾದ ಅಂತ, ಅದಕ್ಕೆ ಬಿ ಅಂತ ಸಂಕೇತ ಬಳಸ್ತೀವಿ. ಗುಣಾಕಾರ ಎಚ್, ಎಚ್ ಅಂದ್ರೆ ಏನು? ಎತ್ತರ ಅಥವಾ ಹೈಟ್ ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ, ಹಾಗಾಗಿ ನಾವಲ್ಲಿ ಎಚ್ ಅನ್ನೋ ಪದ ಅಲ್ಲಿ ಬಳಸ್ತಾ ಇದೀವಿ. ಅಂದ್ರೆ ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನಾಗುತ್ತೆ? ಬಿ ಗುಣಾಕಾರ ಎಚ್. ಇಲ್ಲಿ ಬಿ ಅನ್ನೋದು ಪಾದ, ಎಚ್ ಅನ್ನೋದು ಎತ್ತರ ಅಲ್ವಾ. ಸಮಾಂತರ ಚತುರ್ಭುಜದ ಯಾವುದೇ ಬಾಹುವನ್ನು ಅದರ ಪಾದವಾಗಿ ಪರಿಗಣಿಸಬಹುದು. ನೋಡಿ ಮಕ್ಕಳೇ, ಪಾದ ಅಂದ್ರೆ ಯಾವಾಗ್ಲೂ ಕೆಳಗಡೆ ಇರುವಂತ ನೀವು ಬಾಹುವನ್ನೇ ತಗೋಬೇಕು ಪಾದ ಅಂತೇನಿಲ್ಲ, ಬೇರೆ ಇನ್ನೊಂದು ಬದಿಯಲ್ಲಿರುವಂತಹ ಒಂದು ಬಾಹುವನ್ನು ಕೂಡ ನೀವು ಪಾದ ಅಂತ ನೀವು ಪರಿಗಣಿಸಬಹುದು. ಯಾವುದೇ ಒಂದು ಬಾಹುವನ್ನು ಕೂಡ ನೀವು ಪಾದ ಅಂತ ಪರಿಗಣಿಸಬಹುದು, ಯಾವಾಗ್ಲೂ ಕೆಳಗಡೆ ಇರಬೇಕಾಗಿದ್ದೆ ಅಂತೇನಿಲ್ಲ, ಗೊತ್ತಾಯ್ತಾ? ಅಭಿಮುಖ ಶೃಂಗದಿಂದ ಆ ಬಾಹುವಿಗೆ ಎಳೆದ ಲಂಬರೇಖೆ ಎತ್ತರವಾಗಿರುತ್ತೆ. ಎತ್ತರ ಅಂದ್ರೆ ಯಾವಾಗ್ಲೂ ಲಂಬ ಎತ್ತರ ಅಂತೀವಲ್ಲ, ಅದು ಎಲ್ಲಿಂದ ಎಳೆದಿರಬೇಕು? ನೀವು ಯಾವ್ದನ್ನ ಪಾದ ಅಂತ ಪರಿಗಣಿಸ್ತಿರೋ ಅದರ ಅಭಿಮುಖ ಶೃಂಗದಿಂದ ಆ ಬಾಹುಗೆ ಎಳೆದಿರುವಂತ ಒಂದು ಲಂಬರೇಖೆ, ಅದು ಅದರ ಎತ್ತರ ಆಗಿರುತ್ತೆ. ಗೊತ್ತಾಗ್ತೀಯಾ? ಇಲ್ಲಿ ನಿಮ್ಗೆ ಮತ್ತೆ ಕೆಳನೇ ಪಾದ ಕೊಟ್ಟಿದೆ ಮತ್ತು ಎತ್ತರ ಅಂತ ಕೊಟ್ಟಿದೆ, ಆದ್ರೆ ಯಾವಾಗ್ಲೂ ಹಿಂಗೆ ತಗೋಬೇಕು ಅಂತೇನು ನಿಯಮ ಇಲ್ಲ, ಗೊತ್ತಾಯ್ತಾ ಮಕ್ಕಳೇ? ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಡಿಇ ಇದು ಎ ಬಿಗೆ ಲಂಬವಾಗಿದೆ. ಎ ಬಿ ಪಾದ ಮತ್ತು ಡಿಇ ಸಮಾಂತರ ಚತುರ್ಭುಜದ ಎತ್ತರವಾಗಿದೆ. ಇದು ನಿಮ್ಗೆ ಒಂದು ಸೂತ್ರ ತರ ಕೊಟ್ಟಿದೆ, ಯಾವುದೇ ಒಂದು ಸಮಾನ ಚತುರ್ಭುಜದಲ್ಲಿ ಒಂದು ಪಾದ ಅಂತಾಗಿದ್ರೆ ಆ ಪಾದಕ್ಕೆ ಅಭಿಮುಖ ಶೃಂಗದಿಂದ ಎಳೆದಿರುವಂತಹ ಒಂದು ಲಂಬರೇಖೆ ಅದರ ಎತ್ತರವಾಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಚತುರ್ಭುಜ ಎ ಬಿ ಸಿ ಡಿ ಯಲ್ಲಿ ಬಿ ಎಫ್ ಅಭಿಮುಖ ಬಾಹು ಎ ಡಿಗೆ ಎಳೆದ ಲಂಬವಾಗಿದೆ. ಇಲ್ಲಿ ಎ ಡಿ ಪಾದವಾಗಿದೆ ಮತ್ತು ಬಿ ಎಫ್ ಲಂಬರೇಖೆಯಾಗಿದೆ. ನೋಡಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಇನ್ನೊಂದರ ಚಿತ್ರ ಕೊಟ್ಟಿದೆ. ಇಲ್ಲಿ ನೋಡಿ, ಈ ತರ ಎ ಬಿ ಸಿ ಡಿ ಅಂತ ಬರೆದು ಇಲ್ಲಿ ನಾವು ಎ ಬಿ ಅನ್ನೋದು ಪಾದ ಅಂತ ತಗೊಂಡಿಲ್ಲ, ಯಾವಾಗ್ಲೂ ಸಾಮಾನ್ಯವಾಗಿ ಕೆಳಗಡೆ ಇರೋ ಪಾದ ಅಂತ ತಗೋತೀವಿ. ಇಲ್ಲಿ ನಾವು ಎ ಡಿ ಅದನ್ನ ಪಾದವಾಗಿ ಪರಿಗಣಿಸಿದ್ರೆ ಅವಾಗ ಅದರ ಅಭಿಮುಖ ಶೃಂಗ ಯಾವ್ದಾಗುತ್ತೆ? ಬಿ ಅಲ್ವಾ. ಬಿ ಶೃಂಗದಿಂದ ಎಳೆದ ಲಂಬರೇಖೆ ಕಾಣ್ತಾ ಇದೆ ಮಕ್ಕಳೇ, ಬಿ ಎಫ್ ಅಂತ ಒಂದು ಲಂಬರೇಖೆ ಎಳೆದಿದೆ, ಅದು ಈ ಸಮಾಂತರ ಚತುರ್ಭುಜದ ಎತ್ತರ ಆಗುತ್ತೆ. ಎ ಡಿ ಅನ್ನೋದು ಇದರ ಪಾದ ಆಗುತ್ತೆ. ಅಂದ್ರೆ ಯಾವುದೇ ಬಾಹು ನಾವಿಲ್ಲಿ ಪಾದವಾಗಿ ಪರಿಗಣಿಸಬಹುದು, ಅದರ ಎತ್ತರ ಮಾತ್ರ ಅದಕ್ಕೆ ಸರಿಯಾಗಿ ನಾವು ಪರಿಗಣಿಸಬೇಕು. ಗೊತ್ತಾಗ್ತಿದ್ಯಾ? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.